ನಮಸ್ಕಾರ ರೈತ ಮಿತ್ರರೇ, ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೃಷಿಕ ಕೇಶವ್, ಇದು ನನ್ನ ಶ್ರೀಹರಿವನ. ಸೊ ನೀವೆಲ್ಲರೂ ಕಳೆದ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ರೈತ ಮಿತ್ರರೇ, ತುಂಬಾ ಧನ್ಯವಾದಗಳು. ಯಾರೇ ನನ್ನ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದಂಥ ಎಲ್ಲ ನನ್ನ ರೈತ ಮಿತ್ರರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಸೊ ಈಗ ನಾವು ಅದರದ್ದು ನೆಕ್ಸ್ಟ್ ಪಾರ್ಟ್ಗೆ ಬಂದಿದ್ದೀವಿ. ಅದು ಬಂದು ನನ್ನ ಜಮೀನಿನ ಸೊ ಜೆ ಸಿ ಬಿ ವರ್ಕ್ ಮತ್ತು ಏನು ಸಮ ಮಾಡೋದ್ರಲ್ಲಿ ಇದು ವಿಡಿಯೋ, ಮತ್ತು ಹಾಗೆ ನಾವು ಕೃಷಿಗೆ ತಕ್ಕನಾಗಿ ಹೇಗೆ ಮಾಡ್ಕೊಳೋದು ಅನ್ನೋ ಒಂದು ಪಾರ್ಟ್ಗೆ ಬಂದಿದ್ದೀವಿ. ಸೊ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಜೆ ಸಿ ಬಿ ವರ್ಕ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ರೈತ ಮಿತ್ರ, ನಿಮ್ಗೆ ಆಲ್ರೆಡಿ ನನ್ನ ಜಮೀನ್ ಸೆಲೆಕ್ಷನ್ ಮಾಡೋ ಟೈಮಲ್ಲಿ ಸೊ ನಾನು ಹೇಳಿದ್ದೆ, ಸೊ ನನ್ನ ಜಮೀನು ಯಾವ ಥರ ಇದೆ ಅಂತ. ಸೊ ಅದ್ರ ಪ್ರಕಾರ ನಾನು ಯಾಕೆ ಈ ಥರ ಪ್ಲ್ಯಾನ್ ಮಾಡಿದೆ ಅಂತಲೂ ನಿಮಗೆ ಹೇಳ್ತೀನಿ ಕೊನೆಯಲ್ಲಿ. ಪ್ಲಸ್ ಇದರಿಂದ ನನಗೆ ಏನೇನು ಅಡ್ವಾಂಟೇಜಸ್ ಆಯಿತು ಅಂತಲೂ ಹೇಳ್ತೇನೆ. ಸೊ ನೀವು ನನ್ನ ಜಮೀನು ಹೇಗಿತ್ತು ಅಂತ ನೋಡಿದ್ದೀರಾ ನನ್ನ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ, ಮತ್ತೊಮ್ಮೆ ನಾನು ತೋರಿಸ್ತೀನಿ ಡೀಟೇಲ್ ಆಗಿ. ಸೊ ನನ್ನ ಜಮೀನು ನೋಡಿ ಈ ಥರ ಇತ್ತು ನಾನು ತಗೊಳಕ್ಕೂ ಮುಂಚೆ. ಸೊ ನೋಡಿದ್ರಲ್ಲ ನನ್ನ ಸ್ನೇಹಿತರೆ ಹೇಗಿತ್ತು ನನ್ನ ಜಮೀನು ಅಂತ. ಸೊ ಇದು ಪೂರ್ತಿ ದಟ್ಟವಾದ ಒಂದಷ್ಟು ಹೊಂಗೆ ಅಲ್ಲ ಏನದು ರೋಜಾ ಹೂವಿನ ಕಡ್ಡಿಗಳು ಅದು ಇದು ಬೆಳೆದು ತುಂಬ ದಟ್ಟವಾದಂಥ ಒಂದು ಪೊದೆ ಥರ ಆಗಿತ್ತು. ಸೊ ಕೆಲವೊಂದೊಂದು ಮರಗಳನ್ನ ನಾನು ಉಳಿಸ್ಕೊಂಡಿದ್ದೀನಿ, ಯಾವುದನ್ನು ತೆಗ್ದಿಲ್ಲ, ನನ್ನ ಜಮೀನು ಸಮ ಮಾಡಿದಂಥ ಇದರಲ್ಲಿ. ಸೊ ಈ ಥರ ಇದ್ದಿದ್ದನ್ನ ಸೊ ನಾನು ನಿಮಗೆ ಫಸ್ಟೇ ಹೇಳಿದೆ, ನನ್ನ ಜಮೀನು ಈ ಥರ ಪೂರ್ವದಿಂದ ಪಶ್ಚಿಮಕ್ಕೆ ಡೌನ್ ಇದೆ ಅಂತ. ಸೊ ಅದನ್ನು ನಾನು ಯಾಕೆ ಸ್ಟೆಪ್ ಬೈ ಸ್ಟೆಪ್ ಮಾಡಿದೆ ಅಂತಲೂ ಕೂಡ ಈಗ ವಿವರಿಸ್ತೀನಿ. ಸೊ ಇದೆಲ್ಲ ಮಾಡೋಕ್ಕೂ ಮುಂಚೆ ನಾನು ಒಂದೇ ಒಂದಾದ ಒಂದು ಸಣ್ಣ ಕೆಲಸ ಮಾಡಿದೆ ನನ್ನ ಜಮೀನು ಈ ಜೆ ಸಿ ಬಿ ವರ್ಕ್ ಮಾಡೋಕ್ಕೂ ಮುಂಚೆ. ಸೊ ಒಬ್ಬರು ಹಿರಿಯರು ಇದನ್ನು ಮಾಡಪ್ಪ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಸೊ ಅದನ್ನು ಪಾಲನೆ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಮಾಡಿದೆ. ಸೊ ಅವ್ರು ಹೇಳಿದ್ದೇನೆಂದರೆ, ಸೊ ನೀವು ಯಾವುದೇ ಜಮೀನು ಕೆಲಸ ಇಲ್ಲ ಭೂಮಿ ಕೆಲಸ ಅಥವಾ ಮನೆ ಪಾಯ ತೆಗೆಯೋ ಕೆಲಸ ಮಾಡೋಕ್ಕೂ ಮುಂಚೆ ಈ ಬಿಳಿ ಸಾಸಿವೆ ಅಂತ ಸಿಕ್ಕುತ್ತೆ ನನ್ನ ರೈತ ಮಿತ್ರರೇ. ಸೊ ಎಲ್ಲ ಕಡೆ ಸಿಕ್ಕುತ್ತೆ, ನಿಮಗೆಲ್ಲೂ ಸಿಕ್ಕಿಲ್ಲ ಅಂದರೆ ಈ ಸಿಟಿಗಳಲ್ಲಿ ರಿಲಯನ್ಸ್ ಸ್ಟೋರಲ್ಲಿ ಅಲ್ಲಿ ಇಲ್ಲಿ ಸಿಕ್ಕುತ್ತೆ. ಸೊ ಆ ಬಿಳಿ ಸಾಸಿವೆನ ನಂದು ಮುಕ್ಕಾಲು ಎಕರೆ ಜಮೀನು ಆಗಿರೋದ್ರಿಂದ ನಾನು ಒಂದು ಮುಕ್ಕಾಲು ಕೆ ಜಿ ತೊಗೊಂಡೆ. ಸೊ ಒಂದು ಕುಂಟೆಗೆ 100 ಗ್ರಾಮ್ ಆ ಲೆಕ್ಕದಲ್ಲಿ ತೊಗೊಂಡೆ ನಾನು, ಒಂದು ಮುಕ್ಕಾಲು ಕೆ ಜಿ ತೊಗೊಂಡೆ, ಮುಕ್ಕಾಲು ಎಕರೆಗೆ ಮುಕ್ಕಾಲು ಕೆ ಜಿ ಥರ. ಸೊ ಅದು ತೊಗೊಂಡು ನನ್ನ ಜಮೀನಲ್ಲಿ ಪೂರ್ತಿ ಈ ಥರ ಚೆಲ್ಕೊಂಡು ಬಂದಿದ್ದೀನಿ. ಸೊ ಅವ್ರೇನು ಹೇಳಿದ್ರು ಅಂದರೆ, ಈ ಥರ ಮಾಡೋದ್ರಿಂದ ಏನು ಒಳ್ಳೆಯದಾಗುತ್ತೆ ಅಂತ ಅಂದರೆ, ಸೊ ನಮ್ಮ ಜಮೀನು ಅಥವಾ ನಮ್ಮ ಭೂಮಿ ಏನಿದೆ ಬರೀ ನಮಗೆ ಮಾತ್ರ ಸೀಮಿತ ಅಲ್ಲ, ಇಲ್ಲಿ ಜೊತೆಯಲ್ಲಿರುವಂಥ ಪ್ರತಿ ಒಂದು ಜೀವ ಜಂತುಗಳಿಗೂ ಇದು ಸೀಮಿತವಾದಂಥ ಭೂಮಿ. ಸೊ ನೀವು ಜಮೀನು ಕೆಲಸ ಮಾಡ್ಬೇಕಾದ್ರೆ ಒಂದಷ್ಟು ಹಾವು ಚೇಳು ಸೊ ನಿಮ್ಮ ಜೆ ಸಿ ಬಿಗೆ ಸಿಕ್ಕಿ ಸಾಯಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ಅವರು ಈ ಬಿಳಿ ಸಾಸಿವೆ ಹಾಕಿದ್ರೆ ಅದೇನಾಗುತ್ತೆ ಅಂದರೆ, ಸೊ ಅವಕ್ಕೆ ಒಂದು ಕಾಷನ್ಸ್ ಅಂತ. ಸೊ ಅದು ಈ ಜಾಗ ಬಿಡುತ್ತಂತೆ. ಸೊ ಈ ಥರ ಏನೋ ಇಲ್ಲಿ ಆ್ಯಕ್ಟಿವಿಟಿ ಮಾಡ್ತಾರೆ ಅಂತ ಅದಕ್ಕೆ ಒಂದು ಎಚ್ಚರಿಕೆ ಕೊಡೋ ಥರ ಅಂತೆ. ಸೊ ಅದಾದ ನಂತರ ಅದು ಬಿಡುತ್ತಂತೆ. ಫಿಸಿಕಲಿ ಅದು ಆಗಿದೆ ಇಲ್ವ ನನಗೆ ಗೊತ್ತಿಲ್ಲ. ಸೊ ಒಬ್ಬರು ಹಿರಿಯರು ಹೇಳಿದ್ನಲ್ಲ, ಯಾಕೆ ಅದನ್ನು
ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ನಿಸ್ತು ನನ್ನ ರೈತ ಮಿತ್ರ. ಸೊ ಅದಕ್ಕೋಸ್ಕರ ನಾನು ಅದನ್ನು ಒಂದು ಕೆಲಸ ಮಾಡಿದ್ದೀನಿ. ಸೊ ನಿಮಗೂ ಇದೊಂದು ಸರಿ ಅನಿಸಿದ್ರೆ ನೀವು ನಿಮ್ಮ ಜಮೀನು ಕೆಲಸ ಮಾಡಬೇಕಾದ್ರೆ ನೀವು ಮಾಡ್ಬೋದು. ಇದು ಪ್ಯೂರ್ಲಿ ನಿಮಗೆ ಪರ್ಸ್ನಲ್ ಆಗಿಬಿಟ್ಟಿದ್ದು. ಸೊ ನಾನು ಆ್ಯಕ್ಚುಲಿ ನಾನು ಏನೇನು ಮಾಡಿದೆ ಅಂತ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಹೇಳಬೇಕು ಅಂತ ಅಂದ್ಕೊಂಡು ಇದೆಲ್ಲ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಅನ್ಸಿದ್ರೆ ನೀವು ಮಾಡಬಹುದು, ಬಟ್ ನಾನಂತೂ ಈ ಕೆಲಸಗಳನ್ನ ಮಾಡಿದ್ದೀನಿ. ಸೊ ನಿಮ್ಮದು ಯಾವುದೇ ಜೆ ಸಿ ಬಿ ವರ್ಕ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸೊ ನಾನು ನಿಮ್ಮಲ್ಲಿ ಏನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಅಂದರೆ, ಯಾಕಂದ್ರೆ ನಾವು ಅದೇ ಫಸ್ಟ್ ಭೂಮಿ ಕೆಲಸ ಅಂತ ಮಾಡೋದು. ಸೊ ಭೂಮಿ ತಾಯಿಗೆ ಒಂದು ಪೂಜೆ ಮಾಡಿ, ಸೊ ನಿಮ್ಮದೇನು ಅರೆ ಗುದ್ದಲಿ ಏನಿದೆ ಅದೆಲ್ಲ ಇಟ್ಟು ಒಂದ್ಸರಿ ಪೂಜೆ ಮಾಡಿ ನಿಮ್ಮ ಜಮೀನು ಕೆಲಸ ಸ್ಟಾರ್ಟ್ ಮಾಡಿ. ಸೊ ನೋಡಿ, ನಾನು ಈ ಥರ ಪೂಜೆ ಮಾಡಿದ್ದೀನಿ. ಸೊ ಇದ್ರದ್ದೊಂದು ಫೋಟೋ ನೋಡ್ಬೋದು ನೀವೀಗ, ಇಲ್ಲಿ ಬರುತ್ತಾ ಸ್ಕ್ರೀನಲ್ಲಿ. ಸೊ ಅದಾದ ನಂತರ ಓಕೆ, ಸೊ ನಾನು ನಂದ ಜಮೀನು ಕೆಲಸ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡೋಕ್ಕೋಸ್ಕರ ಒಂದು ಜೆ ಸಿ ಬಿನ ತೊಗೊಂಡು ಬಂದು ಕರ್ಕೊಂಬಂದಿದ್ದೆ ಜೆ ಸಿ ಬಿ ಅವ್ರನ್ನ. ಸೊ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ನಂದು ಕೆಲಸ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು, ಯಾಕಂದರೆ ಒಂದು ಮಿಸ್ಟೇಕ್ ಆಗೋಗಿತ್ತು ನನ್ನ ಕಡೆಯಿಂದ. ಸೊ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಅಂತ. ಸೊ ನಾನು ಅದಕ್ಕೆ ನಮಗೆ ಜಮೀನು ಕೊಡಿಸ್ದಂಥ ಬ್ರೋಕರ್ ಮತ್ತು ನನಗೆ ಜಮೀನು ಕೊಟ್ಟಂಥ ಓನರ್ ಓಕೆ ಇಬ್ಬರನ್ನು ನಾನು ಜೊತೇಲಿ ಇಟ್ಕೊಂಡಿದ್ದೆ ಅವತ್ತಿನ ದಿನ. ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು ನನಗೆ, ಸೊ ನಮ್ಮ ಜಮೀನು ಕೆಲಸ ನಾವು ನಮ್ಮ ಪಶ್ಚಿಮದಿಂದ ಸ್ಟಾರ್ಟ್ ಮಾಡಿದೆ, ಯಾಕಂದರೆ ನಾನು ಈ ಥರ ಇರೋ ಜಮೀನನ್ನ, ಸೊ ನಾನು ನಿಮಗೆ ತೋರಿಸಿದ್ದೆ ನಂದು ಪಶ್ಚಿಮದಲ್ಲಿ ಹೈಟ್ ಇದೆ, ಪೂರ್ವಕ್ಕೆ ಡೌನ್ ಇದೆ ಅಂತ. ಸೊ ಇದನ್ನು ನಾನು ಫಸ್ಟೇ ನನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ, ಫಸ್ಟು ಮೇಲ್ಗಡೆಯಿಂದ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡಿ ಜೆ ಸಿ ಬಿನ ಮೇಲ್ಗಡೆ ತೊಗೊಂಡು ಹೋದೆ. ತೊಗೊಂಡೋಗಿ ಕೆಲಸ ಬೆಳಗಿನ ಜಾವ ಒಂದು 6:30ಗೆ ನಾವು ಸ್ಟಾರ್ಟ್ ಮಾಡಿದ್ವು ಈ ಆ್ಯಕ್ಟಿವಿಟಿನ. 6:30ಗೆ ಸ್ಟಾರ್ಟ್ ಮಾಡಿ ಒಂದು 8:30 9 ಗಂಟೆ ಆಗೋದ್ರೊಳಗಡೆ ಒಂದು ಅರ್ಧ ಭಾಗ ಆಗಿತ್ತು ಮೇಲ್ಗಡೆ ಪಾತಿ ಕೆಲಸ. ಸೊ ಪಕ್ಕದ ಜಮೀನವ್ರು ಬಂದರು, ಸರ್ ಇಲ್ಲಿವರೆಗೂ ಯಾಕೆ ಸಮ ಮಾಡಿಸ್ತಾ ಇದ್ದೀರಾ, ನಿಮ್ಮ ಜಮೀನು ಇಲ್ಲಿಗೆ ಬರಲ್ಲ ಅಂತ ಹೇಳಿದ್ರು. ನಾನು ಸರ್ ನೋಡಿ ಸರ್, ನನ್ನ ಸರ್ವೆ ಸ್ಕೆಚ್ಚಲ್ಲಿ ನಾನು ನಿಮ್ಗೆ ಫಸ್ಟ್ ಹೇಳಿದೆ ನನ್ನ ಇನ್ನೊಂದು ಹಳೆ ವಿಡಿಯೋದಲ್ಲಿ, ಸೊ ಕಲ್ಲುಗಳು ಕಿತ್ತೋಗಿರುತ್ತೆ ಕೇಳಿದ್ರೆ ಅದು ಉಳ್ಬೇಕಾದ್ರೆ ಕಿತ್ತೋಯ್ತು ಅಂತ ಹೇಳ್ತಾರೆ ಅಂತ. ಸೊ ನಂದರಲ್ಲೂ ಅದೇ ಆಗಿತ್ತು, 2 ಕಲ್ಲು ಕಿತ್ತೋಗಿತ್ತು. ಸೊ ನಾನು ದೊಡ್ಡ ದಡ್ಡ ಕೆಲಸ ಮಾಡಿದ್ದು ಅಂತ ನನಗೆ ಅವತ್ತೇ ನನಗೆ ತೀರಾ ಅನಿಸಿದ್ದು. ಸೊ ಈ ಥರ ದಯವಿಟ್ಟು ನೀವು ಮಾಡಬೇಡಿ. ಅದಕ್ಕೆ ನಾನು ನನ್ನ ಡಾಕ್ಯುಮೆಂಟೇಷನ್ ವಿಡಿಯೋದಲ್ಲಿ ನಿಮಗೆ ಸಾರಿ ಸಾರಿ ಹೇಳಿದ್ದು, ಸರ್ವೆ ಕಲ್ಲು ಇದ್ದರೆ ಮಾತ್ರ ಜಮೀನು ತೊಗೊಳ್ಳಿ, ಇಲ್ಲಾಂದರೆ ಹಾಕ್ಸ್ಬಿಟ್ಟು ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ನೋಡಿ ಏನಾಯಿತು ಅಂತ ಹೇಳ್ತೀನಿ. ಅಷ್ಟೊತ್ತಿಗೆ ಅವ್ರು ಬಂದುಬಿಟ್ಟು, ಸೊ ನಿಮ್ದು ಇಲ್ಲಿಗೆ ಬರಲ್ಲ ಅಂದರು. ಸೊ ನಾನು ನನ್ನ ಸರ್ವೆ ಸ್ಕೆಚ್ ನೋಡಿಬಿಟ್ಟು ಅದರಲ್ಲಿ ಟೇಪ್ ಹಿಡ್ಕೊಂಡು ಹಳೆದ್ಬಿಟ್ಟು ನಾನು ನಿಮಗೆ ತೋರಿಸಿದ ಮೋಜಿನಿ ಆ್ಯಪಲ್ಲಿ ಹೇಗೆ ಕಾಣುತ್ತೆ ಅಂತ. ಸೊ ನನ್ನ ಕಳೆದ ವಿಡಿಯೋದಲ್ಲಿ, ಸೊ ಅದನ್ನು ತೋರಿಸ್ಬಿಟ್ಟು ನೋಡಿ ಸರ್ ಇಲ್ಲಿಂದ ಇಲ್ಲಿಗೆ ಇಷ್ಟೇ ಅಡಿ ಬರೋದು. ಸೊ ಅದ್ರ ಪ್ರಕಾರ ಕರೆಕ್ಟಾಗಿ ನಾನು ಮಾಡ್ತಾ ಇದ್ದೀನಿ. ಸೊ ನಾನೇನು ನಿಮ್ಮ ಜಮೀನಲ್ಲೂ ಬಂದಿಲ್ಲ ಅಥವಾ ಆ ಕಡೆಗೂ ಹೋಗಿಲ್ಲ ಅಂತ ಅವ್ರಿಗೆ ಹೇಳಿದೆ. ಸೊ ಅವರು ಕೇಳೋ ಮನಸ್ಥಿತಿಯಲ್ಲಿ ಇರಲಿಲ್ಲ. ಸೊ ಅದರಿಂದಾಗಿ ಸ್ವಲ್ಪ ಘರ್ಷಣೆಗಳಾಯಿತು. ಸೊ ನನಗೆಲ್ಲೋ ಇದು ಒಂದು ರಾಂಗ್ ಸೈಡ್ ಹೋಗ್ತಿದೆ ಅಂತ ಅನಿಸ್ತು. ಸೊ ಅದಕ್ಕೆ ಅಲ್ಲಿಗೆ ಜೆ ಸಿ ಬಿ ವರ್ಕ್ ನಿಲ್ಲಿಸ್ಬಿಟ್ಟು ಸರಿ ಇಬ್ರಿಗೂ ಹೇಳಿದೆ ಸರಿ ಸರ್ ಆಯಿತು ಸರ್ವೆ ಆದಮೇಲೆ ಮಾಡೋಣ ಅಂತ. ಸೊ ನಾನು ಇಮಿಡಿಯೇಟಾಗಿ ಹೋಗಿ ಅವತ್ತಿಗೆ ಆ ಜೆ ಸಿ ಬಿ ಕೆಲಸ ನಿಲ್ಲಿಸಿ ಇಮಿಡಿಯೇಟಾಗಿ ಹೋಗಿ ಸರ್ವೆ ಅಪ್ಲೈ ಮಾಡಿದೆ. ಸೊ ಈಗಿನ ಸರ್ವೆ ಅಂತೂ ತುಂಬಾ ಬೇಗ ಆಗುತ್ತೆ ನನ್ನ ರೈತ ಮಿತ್ರರೇ, 15-20 ದಿನ ಮ್ಯಾಕ್ಸಿಮಮ್ ಅಷ್ಟರೊಳಗಡೆ ನಿಮ್ಮ ಜಮೀನು ಸರ್ವೆ ಆಗುತ್ತೆ. ಗೌರ್ಮೆಂಟ್ ತುಂಬಾ ಈಗ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಸ್ಪೆಷಲಿ ಈ ಸರ್ವೆಯಲ್ಲಿ. ಸೊ ನಾನು 3 ತಿಂಗಳಾಗೋಗುತ್ತೆ 6 ತಿಂಗಳಾಗೋಗುತ್ತೆ ಅಂತ ಒಂದು ಭ್ರಮೆಯಲ್ಲಿದ್ದೆ, ಬಟ್ ಈಗ ತುಂಬಾ ಬೇಗ ನನಗೆ ಒಂದು 18-19ನೇ ದಿನ ನನ್ನದು ಸರ್ವೆ ಮುಗೀತು. ನಾನು ಎಲ್ಲಿ ಮೋಜಿನಿ ಆ್ಯಪ್ ನೋಡಿ ನಾನು ಎಲ್ಲ ಅಳ್ಕೊಂಡಿದ್ನಲ್ಲ, ಸೊ ಅದೇನು ಸರ್ವೆ ಡಾಕ್ಯುಮೆಂಟಿಂದ ಎಲ್ಲಿಗೆ ಬರುತ್ತೆ ನಂದು ಆ ಕಲ್ಲಿಂದ ಈ ಕಲ್ಲಿಗೆ ಅಂತ ಎಕ್ಸಾಕ್ಟ್ ಅಲ್ಲೇ ಬಂತು. ಯಾಕಂದರೆ ಅವರು ಅಳೆಯೋದು ಅದೇ ಸರ್ವೆ ಸ್ಕೆಚ್ನ ಹಿಡ್ಕೊಂಡು. ಸೊ 1 ಇಂಚು ಆ ಕಡೆ ಈ ಕಡೆ ಆಗಲಿಲ್ಲ ನನ್ನ ರೈತ ಮಿತ್ರರೇ. ಸೊ ಆವಾಗ ಅವ್ರು ಹೇಳಿದೆ ನೋಡಿ ಸರ್ ನಾನು ಅದಕ್ಕೆ ಈ ಥರ ಮಾಡ್ತಾ ಇದ್ದಿದ್ದು. ಸೊ ಆ ಆ್ಯಪ್ನ ಮತ್ತು ಆ ಡೀಟೇಲ್ಸ್ನ ನಾನು ಇಲ್ಲಿ ಎಲ್ಲ ರೈತರ ಹತ್ರ ಹಂಚಿದೆ. ಸೊ ಅವ್ರಿಗೂ ಖುಷಿ ಆಯಿತು, ಓ ಈ ಥರ ಇದೆಯಾ ಒಂದು ಅಂತ. ಸೊ ಅದಾದ ನಂತರ ಸೊ ನಾವೇನು ಮಾಡಿದ್ರೆ ನಮ್ಮ ಜಮೀನಿನ 4 ಮೂಲೆಯಲ್ಲೂ ನಂದೇನು ಸರ್ವೆ ಕಲ್ಲಿದ್ದಲ್ಲ 5 ಸರ್ವೆ ಕಲ್ಲಿಗೂ ಒಂದರಿಂದ ಇನ್ನೊಂದಕ್ಕೆ ನಾನು ಪೂರ್ತಿ ದಾರ ಕಟ್ಟಿ, ಸೊ ಅದರೊಳಗಡೆ ನನ್ನ ಜಮೀನಿನ ಸಮ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಾವು ಹೇ ಯಾವ ಥರ ಮಾಡಿದೋ ಅಂದರೆ, ಫಸ್ಟು ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡಿದೆ. ನಾನು ನಿಮಗೆ ಫಸ್ಟೇ ಹೇಳಿದ್ದೆ ಮೇಲ್ಗಡೆ 1 ಸ್ಟೆಪ್ಪು, ಅದಾದ ನಂತರ 2ನೇ ಸ್ಟೆಪ್ಪು, ಈಗ ನಾನು ಕೂತಿರೋದು ಇದು 3ನೇ ಸ್ಟೆಪ್ಪಿನ ಬದದ ಮೇಲೆ. ಸೊ ಅದಾದ ನಂತರ ನೆಕ್ಸ್ಟು 4ನೇ ಸ್ಟೆಪ್ಪು ಮಾಡಿಕೊಂಡ ನಾವು.
ಸೊ ನೀವು ಈಗ ನನ್ನ ಜಮೀನಿನ ಸ್ಟೆಪ್ ಬೈ ಸ್ಟೆಪ್ ಮಾಡಿದಂಥ ವಿಡಿಯೋನ ನಿಮಗೆ ಶೇರ್ ಮಾಡ್ತೇನೆ, ನೀವು ದಯವಿಟ್ಟು ನೋಡಬಹುದು. ಇದು ಮೊದಲನೇ ಮೇಲ್ಗಡೆ ಸ್ಟೆಪ್ಪು, ನಾನು ನಿಮ್ಗೆ ಹೇಳಿದ್ನಲ್ಲ, ಸೊ ಮೇಲ್ಗಡೆ ಪೂರ್ತಿ ಜಮೀನು ಪೂರ್ತಿ ಆ ಮಧ್ಯದ ಬಿಟ್ಟು ಇನ್ನೆಲ್ಲ ಪೊದೆ ಥರ ಬೆಳೆದಿತ್ತು ಅಂತ ನೋಡಿ, ಅದೆಲ್ಲ ತಗ್ಸಿದ ಮೇಲೆ ಯಾವ ಥರ ಕಾಣ್ತಿದೆ ಅಂತ. ಇದು ಎರಡನೇ ಸ್ಟೆಪ್ಪು, ನೋಡಿದ್ರಲ್ಲ ರೈತ ಮಿತ್ರರೇ ಒಂದೊಂದು ಪದಗಳು ಎಷ್ಟು ಹೈಟಲ್ಲಿದೆ, 3-4 ಅಡಿಗಿಂತ ಜಾಸ್ತಿ ಹೈಟಲ್ಲಿದೆ. ಸೊ ಇದ್ರ ಏನಕ್ಕೆ ಮಾಡಿದ್ದೀನಿ ಅಂದರೆ ಅದ್ರ ಮೇಲಿಂದ ಹರಿದು ಬರೋ ನೀರು ನನ್ನ ಜಮೀನಲ್ಲೇ ಹಿಡಿದಿಟ್ಕೊಳ್ಳೋಣ ಅಂತ. ಸೊ ಇದು ಮೂರನೇ ಸ್ಟೆಪ್ ಇದು. ಸೊ ಅದಾದ್ಮೇಲೆ ನಾಲ್ಕನೇ ಸ್ಟೆಪ್ಪು ನಾನು ಹೇಳಿದ್ನಲ್ಲ ನಿಮಗೆ, ಅವ್ರು ಆರಂಭ ಮಾಡ್ತಿದ್ರು. ಸೊ ರೈತ ಮಿತ್ರ ನೋಡಿದ್ರಲ್ಲ, ಸೊ ಯಾವ ಥರ ಜೆ ಸಿ ಬಿ ವರ್ಕ್ ಮಾಡ್ದು ಅಂತ. ಜೆ ಸಿ ಬಿ ವರ್ಕ್ ಮಾಡ್ಬೇಕಾದ್ರೆ ಒಂದಷ್ಟು ಗೆಸ್ಟ್ಗಳು ಬಂದಿದ್ರು, ಅವ್ರದ್ದು ಒಂದು ಫೋಟೋ ಹಾಕ್ತೀನಿ, ನೋಡ್ಬೋದು ನೀವೀಗ. ನೋಡಿದ್ರಲ್ಲ ರೈತ ಮಿತ್ರ ಯಾವ ಥರ ಮಾಡಿದ್ದೀನಿ ನನ್ನ ಜಮೀನು ಸ್ಟೆಪ್ ಬೈ ಸ್ಟೆಪ್ ಅಂತ. ಸೊ ನಾನು ನಿಮ್ಮಲ್ಲಿ ಹೇಳೋದೇನಂದ್ರೆ, ಸೊ ನೀವು ಯಾವುದೇ ಜೆ ಸಿ ಬಿ ವರ್ಕ್ ಸ್ಟಾರ್ಟ್ ಮಾಡೋಕ್ಕೂ, ಏನೇ ನಿಮ್ಮ ಕೆಲಸ ಮಾಡೋಕ್ಕೂ ಮುಂಚೆ ಫಸ್ಟ್ ಇನ್ ಡೀಟೇಲಾಗಿ ನಿಮ್ಮ ಜಮೀನು ಹೇಗಿದೆ ಏನು ಅನ್ನೋದನ್ನ ಫಸ್ಟು ನೀವು ಕೂಲಂಕುಷವಾಗಿ ನೋಡಿ. ಓಕೆ, ಅದಾದ ನಂತರನೇ ಈ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಾನೇನು ಮಾಡಿದೆ ಅಂದರೆ, ನಾನು ಜಮೀನು ತೊಗೊಂಡಿದ್ದು ಸೆಪ್ಟೆಂಬರಲ್ಲಿ, ಅದಕ್ಕೂ ಮುಂಚೆ ಒಳ್ಳೆ ಮಳೆ ಆಗಿತ್ತು ಈ ಪ್ರದೇಶದಲ್ಲಿ. ಸೊ ಆಗ ಬಂದು ನಾನು ನೋಡಿದಾಗ, ಸೊ ನನಗೆ ಒಂದು ಐಡಿಯಾ ಬಂತು. ಸೊ ನನ್ನ ಜಮೀನಿಗೆ ಎಲ್ಲಿಂದ ಎಲ್ಲಿಗೆ ನನಗೆ ನೀರು ಹರಿದು ಬರುತ್ತೆ, ಸೊ ಪಕ್ಕದ ಜಮೀನಿಂದ ನನ್ನ ಜಮೀನಿಗೆ ನೀರು ಬರುತ್ತಾ, ಅಥವಾ ನನ್ನ ಜಮೀನಲ್ಲಿ ಬಿದ್ದಂಥ ನೀರು ಎಲ್ಲಿ ಹೋಗುತ್ತೆ, ಸೊ ನನ್ನ ಜಮೀನ್ ಮೇಲ್ಗಡೆ ಎಲ್ಲಿಂದ ನೀರು ಹರಿದು ಬರುತ್ತೆ, ಸೊ ಅವ್ರ ನೀರು ಎಲ್ಲಿ ಬಂದು ನನ್ನ ಜಮೀನು ಒಳಗಡೆ ಸೇರ್ಕೊಳುತ್ತೆ ಅನ್ನೋದನ್ನ ಇದನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೆ. ಸೊ ನೀವು ಕೂಡ ನಿಮ್ಮ ಜಮೀನನ್ನ ಇದೇ ರೀತಿ ಗಮನಿಸ್ಬೇಕಾಗತ್ತೆ ಈ ಥರ ಆ್ಯಕ್ಟಿವಿಟಿ ಮಾಡೋಕ್ಕೂ ಮುಂಚೆ. ಸೊ ಅದ್ರ ಪ್ರಕಾರ ನಾನೇನು ಮಾಡಿದೆ, ಸೊ ನನ್ನ ಜಮೀನು ಎಲ್ಲಿ ನೀರು ಬರುತ್ತಲ್ಲ, ಸೊ ಆ ಜಾಗಗಳಿಂದ ಬಂದು ನನ್ನ ಜಮೀನಲ್ಲಿ ನಿಲ್ಲೋ ಥರ ಮಾಡಿಕೊಂಡೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಸೊ ನನ್ನ ಜಮೀನಲ್ಲಿ ನಿಂತಂಥ ನೀರು ನನ್ನ ಭೂಮಿನೇ ಆ ನೀರನ್ನ ಇಂಗುತ್ತೆ, ಸೊ ಮುಂದಕ್ಕೆ ಹರಿದು ಬಿಡಲ್ಲ. ಸೊ ಹರಿದು ಬಿಟ್ಟಿಲ್ಲ ಅಂದರೆ ಏನಾಗುತ್ತೆ, ನನ್ನ ಜಮೀನಲ್ಲಿ ಇದ್ದಂಥ ಮಣ್ಣು ಪ್ಲಸ್ ಏನೇ ನನ್ನ ಕೆಲವೊಂದೊಂದು ಇದೆಲ್ಲ ಅದೆಲ್ಲ ಮಿಕ್ಕಿದ ಜಮೀನಿಗೆ ಹೋಗಲ್ಲ ಮುಂದಕ್ಕೆ ಹರ್ಕೊಂಡು, ಸೊ ಇಲ್ಲೇ ನಿಲ್ಲುತ್ತೆ. ಸೊ ಇದರಿಂದಾಗಿ ಏನಾಗುತ್ತೆ, ನಿಮ್ಮ ಜಮೀನಿನ ಫಲವತ್ತತೆ ಹೆಚ್ಚುತ್ತೆ. ಸೊ ನಿಮ್ಮ ಜಮೀನಲ್ಲಿ ತುಂಬಾ ನೀರು ಹಿಡಿದಿಟ್ಕೊಳೋ ಅಂತ ಶಕ್ತಿ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ನಿಮ್ಮ ಜಮೀನಲ್ಲಿ ಬಿದ್ದಂಥ ನೀರನ್ನ ನೀವು ನಿಮ್ಮ ಜಮೀನಲ್ಲೇ ಹಿಡಿಯೋಕ್ಕೆ ಟ್ರೈ ಮಾಡಿ. ಸೊ ಇದಾದ ನಂತರ ನೆಕ್ಸ್ಟ್ ಅದು ಇನ್ನು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಿಡಿಯೋಕ್ಕಾಗಲ್ಲ, ಡ್ಯಾಮ್ ಅಂತೂ ಕಟ್ಟೋದಕ್ಕೆ ಆಗಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಹಿಡಿಯೋಕ್ಕೆ ಟ್ರೈ ಮಾಡೋದಕ್ಕೋಸ್ಕರ ನಾನು ದೊಡ್ಡ ದೊಡ್ಡ ಬದಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಸೊ ಈ ಪ್ರಕಾರ ನನ್ನ ಜಮೀನಿನ ಸಮ ಮಾಡಿದ್ದೀನಿ. ಸೊ ನೀವು ಅಷ್ಟೇ ಪ್ರತಿಯೊಂದು ಕೂಲಂಕುಷವಾಗಿ ಯೋಚನೆ ಮಾಡಿ ಒಂದ್ಸತಿ ಮಾಡುವಂಥ ಕೆಲಸ ಇದು ನನ್ನ ರೈತ ಮಿತ್ರ. ಇದೊಂಥರ ನಮ್ಮ ಜಮೀನು ಕೆಲಸಕ್ಕೆ ಮುಂದಿನ ಭಾಗಕ್ಕೆ ಇದೊಂಥರ ಫೌಂಡೇಶನ್ ಥರ. ಸೊ ಇದನ್ನು ನೀವು ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಪ್ಲಾನಿಂಗ್ ಮಾಡ್ಕೊಂಡು ಮಾಡ್ತೀರಾ, ಸೊ ಇದ್ರ ಬೇಸಿಸ್ ಮೇಲೆ ನಿಮ್ಮ ನೆಕ್ಸ್ಟಿನ ಏನು ಹೇಳ್ತಾರೆ ಬೆಳೆ ಬೆಳೆಯೋದಾಗಲಿ ಇಲ್ಲಿ ಬೆಳೆ ಉಳಿಸ್ಕೊಳೋದಾಗಲಿ ಪ್ರತಿಯೊಂದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ತುಂಬ ತಾಳ್ಮೆಯಿಂದ ನಿಧಾನಕ್ಕೆ ಯೋಚನೆ ಮಾಡಿ ಮಾಡಿ, ದಯವಿಟ್ಟು ಆತುರ ಪಡಬೇಡಿ. ಓಕೆ, ಸೊ ತಾಳ್ಮೆಯಿಂದ ಮಾಡಿ, ಅದರಿಂದ ದುಡ್ಡು ಮಿಕ್ಕುತ್ತೆ ಮತ್ತು ನೀವು ಎರಡೇ ಟೈಮ್ ಕೆಲಸ ಮಾಡಿಸೋದು ಮಿಕ್ಕುತ್ತೆ. ಸೊ ಈಗ ಮಾಡಿಬಿಡ್ತೀರಾ, ನೆಕ್ಸ್ಟ್ ನೀವು ಮಾಡಿದ್ಮೇಲೆ ಏನೋ ಚೇಂಜಸ್ ಇರುತ್ತೆ, ಮತ್ತೆ ಜೆ ಸಿ ಬಿ ಕರ್ಕೊಂಬ ಮಾಡು, ಮತ್ತೆ ನಿಮ್ಗೆ ಗೊತ್ತು ಯಾರು 1 ಗಂಟೆಗೆ ಜೆ ಸಿ ಬಿ ಬರೋಲ್ಲ, ಮಿನಿಮಮ್ 2-3 ಅವರ್ ನೀವು ಅವ್ರಿಗೆ ಪೇ ಮಾಡಲೇಬೇಕು, ಇಲ್ಲ ಅರ್ಧ ಗಂಟೆ ಕೆಲಸ ಇದ್ರೂ. ಸೊ ನಿಮ್ಮ ಭಾಗದಲ್ಲಿ ಹೇಗೆ ಗೊತ್ತಿಲ್ಲ, ನಮ್ಮ ಕಡೆ ಎಲ್ಲ ಇಲ್ಲ ಹಾಗೇ ಮಿನಿಮಮ್ 1 ಅವರ್ ಕೆಲಸಕ್ಕೆ ಬರೋದೇ ಇಲ್ಲ ಯಾರು ಜೆ ಸಿ ಬಿ ಅವರು. ಸೊ ಅದರಿಂದಾಗಿ ಪದೇ ಪದೇ ಜೆ ಸಿ ಬಿ ಮತ್ತು ಟ್ರ್ಯಾಕ್ಟ್ರ್ ನಮ್ಮ ಜಮೀನಿಗೆ ಬರೋದು ಬೇಡ. ಸೊ ಅದರಿಂದಾಗಿ ಸೊ ನೀಟಾಗಿ ಒಂದೇ ಸತಿ ನೀಟಾಗಿ ನೋಡಿ ಮಾಡಿ ಅಂತ ಅಷ್ಟೇ ಕೇಳ್ತೀನಿ ನಾನು ನಿಮ್ಮ ಹತ್ರ ರೈತ ಮಿತ್ರರ. ಸೊ ಎಲ್ಲರೂ ತಾಳ್ಮೆಯಿಂದ ಯೋಚನೆ ಮಾಡಿ ಮಾಡೋಣ. ಸೊ ಇಲ್ಲಿಗೆ ನನ್ನ ಜೆ ಸಿ ಬಿ ವರ್ಕಿನ ವೀಡಿಯೋಸ್ನ ಮುಗಿಸ್ತಾ ಇದ್ದೀನಿ ನನ್ನ ರೈತ ಮಿತ್ರರೇ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಾವು ನನ್ನ ಜಮೀನಿನ ಬೋರ್ವೆಲ್ ವೀಡಿಯೋಗೆ ಹೋಗೋಣ. ಸೊ ನಾನು ಹೇಳಿದ್ದೆ ನಿಮಗೆ ಈ 15 ದಿನ ಗ್ಯಾಪ್ ಇತ್ತು ಅಂತ, ನನ್ನ ಏನು ಈ ಗಲಾಟೆ ಸ್ಟಾರ್ಟ್ ಆದಮೇಲೆ ಮತ್ತು ನನ್ನ ಸರ್ವೆ ಸ್ಕೆಚ್ಚಲ್ಲಿ ಆಗಿ ಬರೋ ಅಷ್ಟೊತ್ತಿಗೆ, ಸೊ ಆ ಟೈಮಲ್ಲಿ ನಾನು ನನ್ನ ಬೋರ್ವೆಲ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡಿದೆ. ಸೊ ಅದ್ರ ವೀಡಿಯೋನ ನಾನು ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಸೊ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ನಿಂದ ಹೃದಯಪೂರ್ವಕ ವಂದನೆಗಳು.
ನಾನು ನಿಮ್ಮ ಕೃಷಿಕ ಕೇಶವ್, ಇದು ನನ್ನ ಶ್ರೀಹರಿವನ. ಶುಭ ದಿನ ನನ್ನ ರೈತ ಮಿತ್ರರೇ. ಧನ್ಯವಾದಗಳು.